ಹಲೋ ಫ್ರೆಂಡ್ಸ್, ನಮಸ್ಕಾರ. ಸುಬೋಧ ಸ್ಕಿನ್ ಆ್ಯಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಚಾನೆಲ್ಗೆ ಸ್ವಾಗತ. ಇವತ್ತು ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡಲಿರುವ ಟಾಪಿಕ್, ಮೊಡವೆಗಳಿಗೆ ಈ ಮನೆ ಮದ್ದುಗಳನ್ನು ಬಳಸಬೇಡಿ, ಯಾವುದನ್ನು ಬಳಸಬಾರ್ದು, ಬಿ ಅವೇರ್, ಹುಷಾರಾಗಿರಿ. ಯೂಟ್ಯೂಬ್ನಲ್ಲಿ ಹಲವಾರು ವಿಡಿಯೋಗಳು ಓಡಾಡ್ತಾ ಇವೆ, ಮೊಡವೆಗಳನ್ನು ಓವರ್ ನೈಟ್ ಕ್ಲಿಯರ್ ಮಾಡಿ, ಒಂದೇ ದಿನದಲ್ಲಿ ಮೊಡವೆಗಳಿಗೆ ಮುಕ್ತಿ ಹೇಳಿ, ಈ ಥರದ ವಿಡಿಯೋಸ್ ನನ್ನ ಗಮನಕ್ಕೆ ಬಂದವು. ಅದರ ಜೊತೆಗೆ ನನ್ನ ಪೇಷಂಟ್ಸ್ ಎಷ್ಟೊಂದು ಔಷಧಗಳನ್ನು ಬಳಸಿ ಡ್ಯಾಮೇಜ್ ಮಾಡಿ ಚರ್ಮನ ಹಾಳು ಮಾಡ್ಕೊಂಡು ಬಂದಿರುವಂಥದ್ದನ್ನ ನೋಡಿದ್ದೇನೆ. ಅದಕ್ಕೋಸ್ಕರವಾಗಿ ಯಾವುದನ್ನ ಬಳಸಬಾರ್ದು, ಯಾವುದನ್ನ ಬಳಸಿ ನಿಮ್ಮ ಚರ್ಮನ ಹಾಳು ಮಾಡ್ಕೋಬೇಡಿ, ನಿಮ್ಮ ಸಮಯ ಮತ್ತು ನಿಮ್ಮ ಚರ್ಮ ಎರಡಕ್ಕೂ ಸರಿ ಹೊಂದದೇ ಇರುವಂತಹ ಔಷಧಗಳು ಅಥವಾ ಮನೆ ಮದ್ದುಗಳು, ಅವುಗಳನ್ನು ಹಚ್ಚಬೇಡಿ ಅಂತ ಹೇಳ್ತಾ ಇದ್ದೇನೆ. ಮೋಸ್ಟ್ ಕಾಮನ್ ಆಗಿ ಉಪಯೋಗಿಸುವಂಥದ್ದು ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ತುಂಬ ಪವರ್ಫುಲ್ ಔಷಧ ಚರ್ಮನ ಹಾಳು ಮಾಡಲಿಕ್ಕೆ. ಸುಟ್ಟು ಹೋಗ್ಬಿಡುತ್ತೆ ಚರ್ಮ. ಒಂದು ರಾತ್ರಿ ಬೆಳ್ಳುಳ್ಳಿನ ಹಚ್ಚಿ ಬೆಳಿಗ್ಗೆ ಅದನ್ನು ವಾಶ್ ಮಾಡಿದಾಗ ಚರ್ಮ ಎಂಟೈರ್ ಅಷ್ಟು ಏರಿಯಾ ಕಪ್ಪಾಗಿ, ನಾಳೆ ಫಸ್ಟ್ ಕೆಂಪಾಗ್ತದೆ, ಆಮೇಲೆ ಕಪ್ಪಾಗಿ, ಆಮೇಲೆ ಬ್ಲ್ಯಾಕ್, ಇದು ಪರ್ಮನೆಂಟ್ ಆಗಿ ಬ್ಲ್ಯಾಕ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಹೆಚ್ಚಿನ ಟೈಮ್ ಟೆಂಪರರಿ ಆಗಿರುತ್ತೆ, ಟ್ರೀಟ್ಮೆಂಟ್ ತಗೊಂಡ್ರೆ ಹೋಗ್ಬೋದು. ಆದ್ರೆ ಇದು ಯಾವುದೇ ರೀತಿ ಮೊಡವೆ ಕ್ಲಿಯರ್ ಆಗಲಿಕ್ಕೆ ಹೆಲ್ಪ್ ಮಾಡೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಲಿಂಬೆಹಣ್ಣು. ಲಿಂಬೆಹಣ್ಣು ಕೂಡ ಸಿಟ್ರಿಕ್ ಆಸಿಡ್, ಅದ್ರ ಜೊತೆಗೆ ಇಟ್ ಈಸ್ ವೆರಿ ಪವರ್ಫುಲ್ ಆಸಿಡ್ ದಟ್ ಕ್ಯಾನ್ ಬರ್ನ್ ಯುವರ್ ಸ್ಕಿನ್. ನಿಮ್ಮ ಚರ್ಮನ ಸುಟ್ಟು ಹಾಕುವಂತಹ ಪವರ್ಫುಲ್ ಆಸಿಡ್ ಆಗಿದೆ ಅದು. ದಯವಿಟ್ಟು ಲಿಂಬೆಹಣ್ಣು ಕೂಡ ಹಚ್ಚಬೇಡಿ ಚರ್ಮಕ್ಕೆ. ನೆಕ್ಸ್ಟ್ ಇನ್ನೊಂದು ಔಷಧ ಕಾಮನ್ ಆಗಿ ಯೂಸ್ ಮಾಡುವಂಥದ್ದು, ದಟ್ ಈಸ್ ಮೆಂತ್ಯ. ಮೆಂತ್ಯ ಪುಡಿ ಇರಬಹುದು, ಮೆಂತ್ಯ ಸೊಪ್ಪಿರಬಹುದು, ಅದರ ಪೇಸ್ಟ್ ಇರಬಹುದು, ಅದನ್ನು ಹಚ್ಚೋದ್ರಿಂದ ಕೂಡ ಯಾವುದೇ ರೀತಿಯ ಉಪಯೋಗ ಆಗೋದಿಲ್ಲ. ಇನ್ನೊಂದು ಕಾಮನ್ ಆಗಿ ನಾನು ಕೇಳ್ಪಟ್ಟಿರುವಂಥದ್ದು ಟೂತ್ ಪೇಸ್ಟ್. ಟೂತ್ ಪೇಸ್ಟ್ ಹಚ್ಚಿ ಚರ್ಮ ಸುಟ್ಟು ಹೋಗಿ ಬಂದಿರುವಂಥ ಪೇಷಂಟ್ಸ್ ಇದ್ದಾವೆ. ಇದು ಇರಿಟೆಂಟ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಅದನ್ನು ಮಾಡುತ್ತೆ. ಇರಿಟೇಷನ್ ಚರ್ಮಕ್ಕೆ ಸುಟ್ಟು ಹೋಗುತ್ತೆ, ಕಪ್ಪಾಗ್ಬೋದು ಚರ್ಮ. ಅದನ್ನು ಸರಿ ಮಾಡಲಿಕ್ಕೆ ಹಲವಾರು ಮತ್ತೆ ಟ್ರೀಟ್ಮೆಂಟ್ ತಗೊಂಡು ತುಂಬಾ ದುಡ್ಡು ಮತ್ತೆ ಸಮಯ ಎರಡೂ ವ್ಯರ್ಥ ಮಾಡ್ಕೊಳ್ತೀರಾ. ದಯವಿಟ್ಟು ಟೂತ್ ಪೇಸ್ಟ್ನ ಹಚ್ಚಬೇಡಿ ಚರ್ಮಕ್ಕೆ. ನೆಕ್ಸ್ಟ್ ಇನ್ನೊಂದು ಚರ್ಮಕ್ಕೆ ಉಪಯೋಗಿಸುವಂಥದ್ದು ಅಂದರೆ ಬೇವಿನ ಸೊಪ್ಪು. ಬೇವಿನ ಸೊಪ್ಪು ಕೂಡ ಇರಿಟೆಂಟ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಉಂಟು ಮಾಡುತ್ತೆ. ದಯವಿಟ್ಟು ಅದನ್ನು ಬಳಸಬೇಡಿ ಚರ್ಮದ ಮೇಲೆ, ಯಾವುದಕ್ಕೆ ಇರಬಹುದು, ಚಿಕನ್ ಪಾಕ್ಸ್ ಇರಬಹುದು, ಮೊಡವೆ ಇರಬಹುದು, ದಯವಿಟ್ಟು ಬೇವಿನ ಸೊಪ್ಪು ಹಾಕಬೇಡಿ ಚರ್ಮಕ್ಕೆ. ಅದರಲ್ಲಿ ಆಂಟಿಸೆಪ್ಟಿಕ್ ಗುಣ ಇದೆ, ಆ ಗುಣ ಇದೆ, ಈ ಗುಣ ಇದೆ, ಏನೇ ಇದ್ರೂ ಚರ್ಮನ ಡ್ಯಾಮೇಜ್ ಮಾಡುತ್ತೆ, ದಯವಿಟ್ಟು ಹಾಕಬೇಡಿ. ಅದಕ್ಕೆ ಬೆಟರ್ ಔಷಧಗಳಿದ್ದಾವೆ, ದಯವಿಟ್ಟು ಬೇವಿನ ಸೊಪ್ಪನ್ನು ಖಂಡಿತ ಉಪಯೋಗಿಸ್ಬೇಡಿ. ಅದಾದ್ಮೇಲೆ ಇನ್ನೊಂದು ತುಳಸಿ. ತುಳಸಿ ಕೂಡ ಹಾಗೆ ವೆರಿ ಫೇವ್ರೇಟ್ ಆಯುರ್ವೇದಿಕ್ ಮೆಡಿಸಿನ್, ಬಟ್ ದಯವಿಟ್ಟು ಅದನ್ನು ಚರ್ಮದ ಮೇಲೆ ಅಪ್ಲೈ ಮಾಡಬೇಡಿ. ನೆಕ್ಸ್ಟ್ ಇನ್ನೊಂದು ಕಿತ್ತಲೆ ಹಣ್ಣು. ಕಿತ್ತಲೆ ಹಣ್ಣಿನ ಸಿಪ್ಪೆ ಇವನ್ನೆಲ್ಲ ಚರ್ಮಕ್ಕೆ ಪೇಸ್ಟ್ ಮಾಡಿ ಹಚ್ಕೊಳ್ಳೋದ್ರಿಂದ ಚರ್ಮ ಕಳೆ ಕಾಂತಿ ಬರುತ್ತೆ, ಮೊಡವೆಗಳು ಹೋಗ್ಬಿಡುತ್ತೆ, ಈ ಥರ ಎಲ್ಲ ಕ್ಲೇಮ್ಸ್ ನೋಡಿದೆ. ದಯವಿಟ್ಟು ಅಂಥದನ್ನ ಬಳಸಬೇಡಿ. ಅದರಿಂದ ಕಿತ್ತಲೆ ಹಣ್ಣು ಕೂಡ ಚರ್ಮನ ಸುಟ್ಟು ಹಾಕ್ಬೋದು. ಅದ್ರ ಜೊತೆಗೆ ಇನ್ನೊಂದು ಶ್ರೀಗಂಧ. ಶ್ರೀಗಂಧ ಕೂಡ ಚರ್ಮಕ್ಕೆ ಡ್ಯಾಮೇಜ್ ಮಾಡಬಹುದು, ದೋ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದ ಬ್ಯೂಟಿ ರೆಮಿಡೀಸ್. ಚೆನ್ನಾಗಿ ಕಾಣಲಿಕ್ಕೆ ಶ್ರೀಗಂಧದ ಸೋಪ್ ಹಾಕ್ತಾರೆ ಜನ. ಆ ಥರದ್ ಮಾಡೋದ್ರಿಂದ ಬೆನಿಫಿಟ್ ಯಾವುದು ಪ್ರೂವನ್ ಬೆನಿಫಿಟ್ ಇಲ್ಲ. ಸೊ ನಿಮಗೆ ಇದೆಲ್ಲ ಮೆಡಿಸಿನ್ಸ್ನ ಮನೆ ಮದ್ದು ಅಂತ ಏನು ಹೇಳ್ತಾರೆ ಅದನ್ನ ಉಪಯೋಗಿಸ್ಬಿಟ್ಟು ನಿಮ್ಮ ಚರ್ಮ ಮತ್ತೆ ನಿಮ್ಮ ಸಮಯ, ನಿಮ್ಮ ಅಮೂಲ್ಯವಾದಂಥ ಮನಿ ದುಡ್ಡು ಇದು ಎಲ್ಲಾನು ಹಾಳು ಮಾಡ್ಕೊಳ್ತೀರಾ. ದಯವಿಟ್ಟು ಈ ಥರದ ಯಾವುದೇ ಮನೆ ಮದ್ದುಗಳನ್ನು ಮಾಡಬೇಡಿ. ಸೊ ಏನ್ ಮಾಡಬೇಕು? ಎಲ್ರಿಗೂ ಚರ್ಮ ವೈದ್ಯರನ್ನ ಕಾಣಲಿಕ್ಕಾಗದೇ ಇರಬಹುದು, ಅಂತ ಸಂದರ್ಭದಲ್ಲಿ ನಿರಾಶರಾಗಬೇಕಾಗಿಲ್ಲ. ಇಲ್ಲಿದೆ ನಿಮಗೆ ಕೆಲವು ಟಿಪ್ಸ್ ಏನ್ ಮಾಡಬಹುದು ಅಂತ. ಸೊ ಏನ್ ಮಾಡಬಹುದು, ನೀವು ಮುಖನ ಕ್ಲೀನ್ ಆಗಿ ಇಟ್ಕೋಬೇಕು. ಆದಷ್ಟು ಮುಖನ ಎರಡು ಮೂರು ಸತಿ ವಾಶ್ ಮಾಡಬಹುದು. ತಣ್ಣೀರಲ್ಲಿ ವಾಶ್ ಮಾಡಿದ್ರು ಸಾಕಾಗುತ್ತೆ, ಅಥವಾ ವಾರ್ಮ್ ವಾಟರ್ ಯೂಸ್ ಮಾಡಿ. ದಯವಿಟ್ಟು ಬಿಸಿ ನೀರಲ್ಲಿ ಮುಖ ತೊಳಿಬೇಡಿ, ತುಂಬಾ ಒಣಗಿಸುತ್ತೆ ಚರ್ಮನ. ಸೊ ರೆಗ್ಯುಲರ್ ಆಗಿ ಮುಖ ತೊಳೆಯೋದ್ರಿಂದ, ಕೆಲವರು ಬೆಳಿಗ್ಗೆ ಮುಖ ತೊಳಿತಾರೆ ಮತ್ತೆ ಅದು ನೆಕ್ಸ್ಟ್ ಬೆಳಿಗ್ಗೆನೆ ವಾಶ್ ಮಾಡೋದು, ಈ ತರ ತುಂಬಾ ಹೊತ್ತು ಮುಖನ ತೊಳಿದೆ ಬಿಡೋದ್ರಿಂದ ಅದರಲ್ಲಿ ಆಯಿಲು ಡಸ್ಟ್ ಎಲ್ಲ ಕೂತ್ಕೊಂಡು ನಿಮ್ಮ ಪೋರ್ಸ್ ಅನ್ನ ಬ್ಲಾಕ್ ಮಾಡಬಹುದು. ಆ ಬ್ಲಾಕಿಂಗ್
ಜಿಂದಾಗಿ ತುಂಬಾ ಪಿಂಪಲ್ಸ್ ಮತ್ತೆ ಮತ್ತೆ ಬರ್ತಾ ಇರಬಹುದು. ಇಂಥ ಪರಿಸ್ಥಿತಿಯನ್ನ ಅವಾಯ್ಡ್ ಮಾಡಲಿಕ್ಕೆ ಮುಖನ ಕ್ಲೀನ್ ಆಗಿ ಇಟ್ಕೊಳ್ಳೋದನ್ನ ಅಭ್ಯಾಸ ಮಾಡಿಕೊಳ್ಳಿ. ರಾತ್ರಿ ಹೊತ್ತು ಮಲಗುವಾಗ ಮರಿದೇನೆ ನಾರ್ಮಲ್ ಟ್ಯಾಪ್ ವಾಟರ್ ಅಥವಾ ವಾರ್ಮ್ ವಾಟರ್ ಅಲ್ಲಿ ಮುಖನ ತೊಳೀರಿ. ಕ್ಲೀನ್ ಆಗಿ ತೊಳೆದು ಮತ್ತೆ ಏನು ಹಚ್ಚದೇನೆ ಬಿಡಬಹುದು, ಇಲ್ಲ ಲೈಟ್ ಆಗಿ ನಾನ್ ಕೊಮೆಡೋಜೆನಿಕ್ ಮಾಯಿಶ್ಚರೈಸರ್ ಹಚ್ಚಬಹುದು. ಸೊ ರಾತ್ರಿ ಪೂರ್ತಿ ಹಚ್ಚುವಂತ ಕ್ರೀಮ್ಸ್ ನ ಮೊಡವೆ ಇರೋರು ತುಂಬಾ ಕೇರ್ಫುಲ್ ಆಗಿ ಚೂಸ್ ಮಾಡಬೇಕಾಗತ್ತೆ. ನಿಮ್ ಸ್ಕಿನ್ ಗೆ ಆಗೋವಂಥದ್ದು ಯಾವುದೇ ರೀತಿ ಕ್ರೀಮ್ ಹಚ್ಚದೆ ಬಿಟ್ಟರೂ ಪರವಾಗಿಲ್ಲ. ಸೊ ಮುಖನ ಕ್ಲೀನ್ ಆಗಿ ತೊಳೆಯೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ಟಿಪ್, ಅವಾಯ್ಡ್ ಮೇಕಪ್. ಮೇಕಪ್ಸ್ ನ ಹಾಕಬೇಡಿ ಜಾಸ್ತಿ. ಮೇಕಪ್ ಹಾಕಿದ್ರೆ ಅದನ್ನ ತೆಗೆಯೋದನ್ನ ಕೂಡ ಮರಿಬೇಡಿ. ಯಾವ ತರದ ಮೇಕಪ್ ಉಪಯೋಗಿಸಬೇಕು ಮೊಡವೆಯವರು, ಮೊಡವೆ ಇರೋವಂಥವ್ರು ಅನ್ನೋದಕ್ಕೆ ಇನ್ನೊಂದು ವಿಡಿಯೋ ಮಾಡೋಣ. ಅದ್ರ ಜೊತೆಗೆ ಫೇರ್ನೆಸ್ ಕ್ರೀಮ್ಸ್ ನ ಅವಾಯ್ಡ್ ಮಾಡಿ. ಅಂದ್ರೆ ಯಾವ ರೀತಿಯ ಕ್ರೀಮ್ಸ್ ನಿಮ್ಗೆ ಬೆಳ್ಳಗಿನ ಚರ್ಮ ಕೊಡುತ್ತೆ ಅಂತ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಗಳು ನೋಡ್ತೀರಾ, ಅವನ್ನೆಲ್ಲ ದಯವಿಟ್ಟು ಹಚ್ಚಬೇಡಿ. ಅವುಗಳಿಂದ ಆಗೋ ಡ್ಯಾಮೇಜೇ ಜಾಸ್ತಿ ಹೊರತು ಯಾವ ರೀತಿಯಲ್ಲೂ ಅದು ಹೆಲ್ಪ್ ಆಗೋದಿಲ್ಲ ಚರ್ಮಕ್ಕೆ. ಸೊ ಫೇರ್ ಅಂಡ್ ಲವ್ಲಿ, ವೀಕೋ ಟರ್ಮರಿಕ್ ಈ ತರದ ಕ್ರೀಮ್ಸ್ ನ ದಯವಿಟ್ಟು ಅವಾಯ್ಡ್ ಮಾಡಿ. ಅದರಿಂದ ಮೊಡವೆಗಳು ಜಾಸ್ತಿ ಆಗ್ತವೆ. ನೆಕ್ಸ್ಟ್, ನಿಮ್ಗೆ ಯಾವ ರೀತಿಯ ಚರ್ಮದ ಕ್ರೀಮ್ಸ್ ನ ಉಪಯೋಗಿಸಬೇಕು ಅನ್ನೋದು ತುಂಬಾ ಕನ್ಫ್ಯೂಷನ್ ಇರುತ್ತೆ. ಸೊ ನಿಮ್ ಚರ್ಮದ ಮೇಲೆ ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಡಿ. ಚೂಸ್ ಅ ಕ್ರೀಮ್ ದಟ್ ಈಸ್ ನಾನ್ ಕೊಮೆಡೋಜೆನಿಕ್, ಅಂದ್ರೆ ಕೊಮೆಡೋನ್ಸ್ ಉತ್ಪತ್ತಿ ಮಾಡದೇ ಇರುವಂತಹ ಕ್ರೀಮ್ಸ್ ಇರ್ತವೆ, ಅಂಥವನ್ನ ನಿಮ್ಮ ಚರ್ಮವೈದ್ಯರು. ಸೊ ಏನ್ ಮಾಡಬೇಕು, ಎಲ್ರಿಗೂ ಚರ್ಮವೈದ್ಯರನ್ನ ಕಾಣಲಿಕ್ಕೆ ಆಗದೇ ಇರಬಹುದು ಅಂತ ಸಂದರ್ಭದಲ್ಲಿ ನಿರಾಶರಾಗಬೇಕಾಗಿಲ್ಲ. ಇಲ್ಲಿದೆ ನಿಮ್ಗೆ ಕೆಲವು ಟಿಪ್ಸ್ ಏನ್ ಮಾಡಬಹುದು ಅಂತ. ಸೊ ಏನ್ ಮಾಡಬಹುದು, ನೀವು ಮುಖನ ಕ್ಲೀನ್ ಆಗಿ ಇಟ್ಕೋಬೇಕು. ಆದಷ್ಟು ಮುಖನ ಎರಡ್ ಮೂರ್ ಸತಿ ವಾಶ್ ಮಾಡಬಹುದು. ತಣ್ಣೀರಲ್ಲಿ ವಾಶ್ ಮಾಡಿದ್ರು ಸಾಕಾಗತ್ತೆ, ಅಥವಾ ವಾರ್ಮ್ ವಾಟರ್ ಯೂಸ್ ಮಾಡಿ. ದಯವಿಟ್ಟು ಬಿಸಿ ನೀರಲ್ಲಿ ಮುಖ ತೊಳಿಬೇಡಿ, ತುಂಬಾ ಒಣಗಿಸುತ್ತೆ ಚರ್ಮನ. ಸೊ ರೆಗ್ಯುಲರ್ ಆಗಿ ಮುಖ ತೊಳೆಯೋದ್ರಿಂದ, ಕೆಲವರು ಬೆಳಿಗ್ಗೆ ಮುಖ ತೊಳಿತಾರೆ ಮತ್ತೆ ಅದು ನೆಕ್ಸ್ಟ್ ಬೆಳಿಗ್ಗೆನೆ ವಾಶ್ ಮಾಡೋದು, ಈ ತರ ತುಂಬಾ ಹೊತ್ತು ಮುಖನ ತೊಳಿದೇ ಬಿಡೋದ್ರಿಂದ ಅದರಲ್ಲಿ ಆಯಿಲು ಡಸ್ಟ್ ಎಲ್ಲ ಕೂತ್ಕೊಂಡು ನಿಮ್ ಪೋರ್ಸ್ ಅನ್ನ ಬ್ಲಾಕ್ ಮಾಡಬಹುದು. ಆ ಬ್ಲಾಕಿಂಗ್ ಜಿಂದಾಗಿ ತುಂಬಾ ಪಿಂಪಲ್ಸ್ ಮತ್ತೆ ಮತ್ತೆ ಬರ್ತಾ ಇರಬಹುದು. ಇಂಥ ಪರಿಸ್ಥಿತಿಯನ್ನ ಅವಾಯ್ಡ್ ಮಾಡಲಿಕ್ಕೆ ಮುಖನ ಕ್ಲೀನ್ ಆಗಿ ಇಟ್ಕೊಳ್ಳೋದನ್ನ ಅಭ್ಯಾಸ ಮಾಡಿಕೊಳ್ಳಿ. ರಾತ್ರಿ ಹೊತ್ತು ಮಲಗುವಾಗ ಮರಿದೇನೆ ನಾರ್ಮಲ್ ಟ್ಯಾಪ್ ವಾಟರ್ ಅಥವಾ ವಾರ್ಮ್ ವಾಟರ್ ಅಲ್ಲಿ ಮುಖನ ತೊಳೀರಿ. ಕ್ಲೀನ್ ಆಗಿ ತೊಳೆದು ಮತ್ತೆ ಏನು ಹಚ್ಚದೇನೆ ಬಿಡಬಹುದು, ಇಲ್ಲ ಲೈಟ್ ಆಗಿ ನಾನ್ ಕೊಮೆಡೋಜೆನಿಕ್ ಮಾಯಿಶ್ಚರೈಸರ್ ಹಚ್ಚಬಹುದು. ಸೊ ರಾತ್ರಿ ಪೂರ್ತಿ ಹಚ್ಚುವಂತ ಕ್ರೀಮ್ಸ್ ನ ಮೊಡವೆ ಇರೋರು ತುಂಬಾ ಕೇರ್ಫುಲ್ ಆಗಿ ಚೂಸ್ ಮಾಡಬೇಕಾಗತ್ತೆ. ನಿಮ್ ಸ್ಕಿನ್ ಗೆ ಆಗೋವಂಥದ್ದು ಯಾವುದೇ ರೀತಿ ಕ್ರೀಮ್ ಹಚ್ಚದೆ ಬಿಟ್ಟರೂ ಪರವಾಗಿಲ್ಲ. ಸೊ ಮುಖನ ಕ್ಲೀನ್ ಆಗಿ ತೊಳೆಯೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ಟಿಪ್, ಅವಾಯ್ಡ್ ಮೇಕಪ್. ಮೇಕಪ್ಸ್ ನ ಹಾಕಬೇಡಿ ಜಾಸ್ತಿ. ಮೇಕಪ್ ಹಾಕಿದ್ರೆ ಅದನ್ನ ತೆಗೆಯೋದನ್ನ ಕೂಡ ಮರಿಬೇಡಿ. ಯಾವ ತರದ ಮೇಕಪ್ ಉಪಯೋಗಿಸಬೇಕು ಮೊಡವೆಯವರು, ಮೊಡವೆ ಇರೋವಂಥವ್ರು ಅನ್ನೋದಕ್ಕೆ ಇನ್ನೊಂದು ವಿಡಿಯೋ ಮಾಡೋಣ. ಅದ್ರ ಜೊತೆಗೆ ಫೇರ್ನೆಸ್ ಕ್ರೀಮ್ಸ್ ನ ಅವಾಯ್ಡ್ ಮಾಡಿ. ಅಂದ್ರೆ ಯಾವ ರೀತಿಯ ಕ್ರೀಮ್ಸ್ ನಿಮ್ಗೆ ಬೆಳ್ಳಗಿನ ಚರ್ಮ ಕೊಡುತ್ತೆ ಅಂತ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಗಳು ನೋಡ್ತೀರಾ, ಅವನ್ನೆಲ್ಲ ದಯವಿಟ್ಟು ಹಚ್ಚಬೇಡಿ. ಅವುಗಳಿಂದ ಆಗೋ ಡ್ಯಾಮೇಜೇ ಜಾಸ್ತಿ ಹೊರತು ಯಾವ ರೀತಿಯಲ್ಲೂ ಅದು ಹೆಲ್ಪ್ ಆಗೋದಿಲ್ಲ ಚರ್ಮಕ್ಕೆ. ಸೊ ಫೇರ್ ಅಂಡ್ ಲವ್ಲಿ, ವೀಕೋ ಟರ್ಮರಿಕ್ ಈ ತರದ ಕ್ರೀಮ್ಸ್ ನ ದಯವಿಟ್ಟು ಅವಾಯ್ಡ್ ಮಾಡಿ. ಅದರಿಂದ ಮೊಡವೆಗಳು ಜಾಸ್ತಿ ಆಗ್ತವೆ. ನೆಕ್ಸ್ಟ್, ನಿಮ್ಗೆ ಯಾವ ರೀತಿಯ ಚರ್ಮದ ಕ್ರೀಮ್ಸ್ ನ ಉಪಯೋಗಿಸಬೇಕು ಅನ್ನೋದು ತುಂಬಾ ಕನ್ಫ್ಯೂಷನ್ ಇರುತ್ತೆ. ಸೊ ನಿಮ್ ಚರ್ಮದ ಮೇಲೆ ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಡಿ. ಚೂಸ್ ಅ ಕ್ರೀಮ್ ದಟ್ ಈಸ್ ನಾನ್ ಕೊಮೆಡೋಜೆನಿಕ್, ಅಂದ್ರೆ ಕೊಮೆಡೋನ್ಸ್ ಉತ್ಪತ್ತಿ ಮಾಡದೇ ಇರುವಂತಹ ಕ್ರೀಮ್ಸ್ ಇರ್ತವೆ, ಅಂಥವನ್ನ ನಿಮ್ಮ ಚರ್ಮವೈದ್ಯರನ್ನ ಕನ್ಸಲ್ಟ್ ಮಾಡಬಹುದು ಅಥವಾ ನೀವು ಕೇರ್ಫುಲ್ ಆಗಿ ಚೂಸ್ ಮಾಡಿ ತಗೊಳ್ಬಹುದು. ಯಾವುದೇ ಕ್ರೀಮ್ ಉಪಯೋಗಿಸ್ಲಿಕ್ಕೆ ಮುಂಚೆ ಒಂದು ಸ್ಮಾಲ್ ಟೆಸ್ಟ್ ಏರಿಯಾನ ಅಪ್ಲೈ ಮಾಡಬಹುದು. ಜಸ್ಟ್ ನಿಮ್ಮ ಕಿವಿಯ ಹತ್ರ ಒಂದು ಸ್ಮಾಲ್ ಏರಿಯಾದಲ್ಲಿ ಅಪ್ಲೈ ಮಾಡಿ ನೋಡಿ ಹೌ ಇಟ್ ಫೀಲ್ಸ್. ಇಸ್ ಇಟ್ ಆಯಿಲಿ, ಅದು ತುಂಬಾ ಆಯಿಲಿ ಆಗಿದ್ರೆ, ಸ್ಟಿಕ್ಕಿ ಆಗಿದ್ರೆ ದಯವಿಟ್ಟು ಅಂತ ಕ್ರೀಮ್ಸ್ ನ ಪಿಂಪಲ್ಸ್ ಇರೋರು ಅವಾಯ್ಡ್ ಮಾಡಿ, ಯೂಸ್ ಮಾಡಬೇಡಿ. ನೆಕ್ಸ್ಟ್, ಫುಡ್ ಇಂಟೇಕ್ ಅಲ್ಲಿ. ಸೊ ನಿಮ್ಮ ಆಹಾರ ಪದ್ಧತಿಯಲ್ಲಿ ಹೇಗಿರಬೇಕು, ನೀರು ಚೆನ್ನಾಗಿ ಕುಡಿಬೇಕು, ಕಾನ್ಸ್ಟಿಪೇಷನ್ ಅವಾಯ್ಡ್ ಮಾಡಿ, ಡ್ರಿಂಕ್ ಲಾಟ್ ಆಫ್ ವಾಟರ್, 2 ಲೀಟರ್ ಅಷ್ಟು ನೀರು ಕುಡಿಬೇಕು ಅಟ್ ಲೀಸ್ಟ್. ಸೊ ಮತ್ತೆ ತರಕಾರಿ, ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್, ಹಣ್ಣುಗಳನ್ನ ಚೆನ್ನಾಗಿ ತಗೊಳ್ಳೋದು ಹೆಲ್ಪ್ ಆಗುತ್ತೆ. ಹಣ್ಣಿನ ಸಿಪ್ಪೆ ಮುಖಕ್ಕೆ ಹಚ್ಚೋ ಬದಲು ಅದೇ ಹಣ್ಣನ್ನ ನೀವು ತಿಂದ್ರೆ ನಿಮ್ಗೆ ಅದರಿಂದ ಅನುಕೂಲ ಜಾಸ್ತಿ ಇದೆ. ಹಾಗೆ ಹೈ ಗ್ಲೈಸಿಮಿಕ್ ಡಯೆಟ್ ಅನ್ನ ಅವಾಯ್ಡ್ ಮಾಡಬೇಕು. ಯಾವುದು ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಫುಡ್, ಫಾರ್ ಎಕ್ಸಾಂಪಲ್ ಐಸ್ ಕ್ರೀಮ್ಸ್, ಚಾಕ್ಲೇಟ್ಸ್ ಅಂಡ್ ದೆನ್ ಮಿಲ್ಕ್ ಪ್ರಾಡಕ್ಟ್ಸ್ ಅಂಡ್ ಶುಗರಿ ಐಟಮ್ಸ್, ಸ್ವೀಟ್ಸು. ಸೊ ಇವೆಲ್ಲ ನಿಮ್ಗೆ ಪಿಂಪಲ್ಸ್ ಉಂಟು ಮಾಡೋದ್ಲಿ ಮಹತ್ವದ ಪಾತ್ರ ವಹಿಸುತ್ತೆ. ಇಂಥ ಕ್ರೀ ಫುಡ್ ನ ಅವಾಯ್ಡ್ ಮಾಡಿ.
ಆಯಿಲಿ ಫುಡ್ಡು, ವೇಟ್ ಗೇನ್ ಆಗುವಂಥದ್ದು, ಇಂಟರ್ನ್ ಅದು ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಕಾರಣ ಆಗುತ್ತೆ. ಆಯಿಲಿ ಫುಡ್ನ ಅವಾಯ್ಡ್ ಮಾಡಿ ಆದಷ್ಟು. ವೆಜಿಟೇಬಲ್ಸು, ಹಸಿರು ಸೊಪ್ಪು, ತರಕಾರಿಗಳು ಇವನ್ನ ಜಾಸ್ತಿ ಸೇವಿಸಿ. ಹಸಿ ತರಕಾರಿಗಳು ಕೂಡ ಸಹಾಯ ಮಾಡುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋರಿಗೆ. ವೇಟ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಎಕ್ಸಸೈಸ್ ಮಾಡಿ ದಿನಾಲು, ವ್ಯಾಯಾಮ ಮಾಡಿ ವೇಟ್ ಕಂಟ್ರೋಲಲ್ಲಿ ಇಡೋದ್ರಿಂದ ಹಾರ್ಮೋನಿಂದ ಬರುವಂತಹ ಮೊಡವೆಗಳನ್ನು ಅವಾಯ್ಡ್ ಮಾಡಬಹುದು. ಹಾಗೆ ನಿಮ್ಮ ಸ್ಕ್ಯಾಲ್ಪನ್ನ ಡ್ಯಾಂಡ್ರಫ್ ಫ್ರೀ ಆಗಿ ಇಟ್ಕೊಳ್ಳಿ. ಸೊ ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಇದ್ರೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ತಲೆಗೆ ಜಾಸ್ತಿ ಎಣ್ಣೆ ಹಾಕಬೇಡಿ, ತಲೆಗೆ ಎಣ್ಣೆ ಹಾಕೋದ್ರಿಂದ ಕೂಡ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಅದೆಲ್ಲ ಮುಖದಲ್ಲಿ ಇಳಿದು ಬರಕೂಡ್ದು, ಇಲ್ಲೆಲ್ಲ ಎಣ್ಣೆ ಇಳಿದು ಬಂದ್ರೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ದಯವಿಟ್ಟು ಎಣ್ಣೆ ಹಾಕೋದನ್ನ ಕಡಿಮೆ ಮಾಡಿ ಸ್ಕ್ಯಾಲ್ಪಿಗೆ, ಅಥವಾ ಎಣ್ಣೆ ಹಾಕಲೇಬೇಡಿ. ಹಾಕಲೇಬೇಕಂದ್ರೆ ಕೂದಲು ತುದಿಗೆ ಹಾಕ್ಬೋದು, ಟಿಪ್ಸ್ಗೆ ಸ್ಪ್ಲಿಟ್ ಎಂಡ್ಸ್ ಆಗೋದನ್ನ ಅವಾಯ್ಡ್ ಮಾಡಲಿಕ್ಕೆ. ಎಣ್ಣೆ ಹಾಕೋದ್ರಿಂದ ಕೂದಲು ಬೆಳೆಯೋದಿಲ್ಲ, ಅಥವಾ ಎಣ್ಣೆ ಹಾಕೋದ್ರಿಂದ ನಿಮಗೆ ಬಾಡಿ ತಂಪಾಗೋದಿಲ್ಲ. ಇದೆಲ್ಲ ನಾವು ಅಂದ್ಕೊಂಡಿರುವಂತ ಮಿತ್ಸ್ ಆಗುವಂಥದ್ದು, ಬಿಸಿಲಿಗೆ ಎಕ್ಸ್ಪೋಸ್ ಆಗುವಂಥದ್ದು. ಇದನ್ನ ಕೂಡ ಆದಷ್ಟು ತಪ್ಪಿಸ್ಕೊಳ್ಳಿ. ಹಾಗೆ ಮಾಡೋದ್ರಿಂದ ನಿಮ್ಮ ಚರ್ಮದಲ್ಲಿ ಮೊಡವೆಗಳಿಂದ ಉಂಟಾಗುವಂತಹ ಕಪ್ಪು ಮಚ್ಚೆಗಳನ್ನು ತಡಿಬಹುದು. ಹಾಗೆ ಯಾವಾಗ ನೀವು ಚರ್ಮ ವೈದ್ಯರನ್ನ ಭೇಟಿ ಮಾಡಬೇಕು? ಸರಿಯಾದ ಸಮಯದಲ್ಲಿ ಭೇಟಿ ಮಾಡೋದ್ರಿಂದ ಮುಂದೆ ಆಗುವಂತಹ ಅನಾಹುತಗಳನ್ನ ತಪ್ಪಿಸ್ಕೊಳ್ಬಹುದು. ಅನಾಹುತಗಳಂದ್ರೆ ಇದು ಸಾಯುವಂತಹ ಅನಾಹುತ ಅಲ್ಲ, ಅಂದ್ರೆ ಯಾವುದೇ ರೀತಿಯ ಲೈಫ್ ಡೇನ್ ಥ್ರೆಟನಿಂಗ್ ಇಲ್ನೆಸ್ ಅಲ್ಲ ಪಿಂಪಲ್ಸ್. ಆದ್ರೆ ನಿಮ್ಮ ಮೈಂಡ್ ಸೆಟ್ ಮೇಲೆ, ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಆತ್ಮವಿಶ್ವಾಸದ ಮೇಲೆ ಮುಂದೆ ಸ್ಕಾರ್ಸ್ ಇದ್ರೆ, ಹಳ್ಳಗಳಾಗ್ಬಿಟ್ಟಿದ್ರೆ ಅದು ನಿಮ್ಗೆ ತೊಂದರೆ ಕೊಡುತ್ತೆ. ಸೊ ಅಂತಹದನ್ನ ನೀವು ಹೇಗೆ ಅವಾಯ್ಡ್ ಮಾಡಬಹುದು? ಸೊ ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ತಗೊಂಡು ಅದನ್ನ ಅವಾಯ್ಡ್ ಮಾಡಬಹುದು. ಸೊ ಯಾವುದು ವಾರ್ನಿಂಗ್ ಸೈನ್ಸ್, ಯಾವಾಗ ನೀವು ಖಂಡಿತ ಚರ್ಮ ವೈದ್ಯರನ್ನ ಭೇಟಿ ಮಾಡಬೇಕು? ಯಾವಾಗ ಮೊಡವೆಗಳಿಂದಾಗಿ ನಿಮ್ಗೆ ಸಿಸ್ ಆಗ್ತಾ ಇದೆ, ಅಥವಾ ದಪ್ಪ ದಪ್ಪ ಪಿಂಪಲ್ಸು, ಪೇನ್ಫುಲ್ ಒನ್ಸ್ ಉಂಟಾಗ್ತಾ ಇದೆ, ಆವಾಗ ನೀವು ವೈದ್ಯರನ್ನ ಭೇಟಿ ಮಾಡಲೇಬೇಕು. ಇನ್ನೊಂದು, ನೀವು ಮೊಡವೆಗಳು, ತುಂಬಾ ಮೊಡವೆಗಳು ಬಂದು ಅದರಿಂದ ಹಳ್ಳಗಳಾಗ್ತಾ ಇದ್ರೆ, ಪಿಟ್ಸ್ ಅಂತ ಹೇಳ್ತೀವಿ, ಸ್ಕಾರ್ಸ್, ಡೀಪ್ ಸ್ಕಾರ್ಸ್ ಆಗ್ತಾ ಇದ್ರೆ ಇಮಿಡಿಯೇಟ್ಲಿ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತೆ. ಅದ್ ಬಿಟ್ಟು ಅದು ನಿಮ್ಮನ್ನ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡ್ತಾ ಇದ್ರೆ, ನೀವು ರಿಲೇಟಿವ್ಸ್ ನ, ಫ್ರೆಂಡ್ಸ್ ನ ಅವಾಯ್ಡ್ ಮಾಡೋ ಹಾಗೆ ಮಾಡ್ತಾ ಇದ್ರೆ, ಖಂಡಿತ ಸಹಾಯವನ್ನ ತಗೊಳ್ಬಹುದು. ವೈದ್ಯರ ಹತ್ರ ಭೇಟಿ ಮಾಡೋದ್ರಿಂದ ಹಲವಾರು ಮುಂದೆ ಆಗುವಂತ ಕಾಂಪ್ಲಿಕೇಶನ್ಸ್, ಸ್ಕಾರ್ ಟ್ರೀಟ್ಮೆಂಟ್ಗೆ ಮುಂದೆ ಎಷ್ಟೋ ಖರ್ಚು ಮಾಡೋದನ್ನ ನೀವು ಅವಾಯ್ಡ್ ಮಾಡಬಹುದು. ಇದು ನಿಮ್ಮ ದುಡ್ಡು ಮತ್ತೆ ಸಮಯ ಎರಡನ್ನೂ ಉಳಿಸುತ್ತೆ. ಸರಿಯಾದ ಸಮಯದಲ್ಲಿ ವೈದ್ಯರನ್ನ ಭೇಟಿ ಮಾಡಿಕೊಂಡು ಮುಂದೆ ಆಗುವಂತ ಸ್ಕಾರ್ಸ್ಗಳನ್ನ ತಪ್ಪಿಸ್ಕೊಳ್ಬಹುದು. ಸೊ ಈ ರೀತಿ ಮಾಡಿ ಮೊಡವೆಗಳಿಂದ ರಕ್ಷಣೆ ಪಡ್ಕೊಳ್ಬಹುದು, ಹಾಗೂ ಮೊಡವೆಗಳನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಟ್ಯಾಕಲ್ ಮಾಡಿ, ಆ್ಯಂಡ್ ಕೀಪ್ ಯುವರ್ ನಿಮ್ಮ ಸ್ಕಿನ್ ಅನ್ನ ಹೆಲ್ದಿ ಮತ್ತೆ ಸುಂದರವಾಗಿ ಕಾಪಾಡಿಕೊಳ್ಬಹುದು. ಟೇಕ್ ಕೇರ್, ಬಾಯ್ ಬಾಯ್.